ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿದ್ದ ಚೆನ್ನಪ್ಪ ಅವರ ಮೇಲೆ ಇಲಾಖೆ ತನಿಖೆ ನಡೆಸಬೇಕೆಂದು ಅರವಿಂದ್ ಶರ್ಮಾ ಅವರು ಆಗ್ರಹಿಸಿದರು. ಈ ವರ್ಷ ಅವ್ರ ಕೋಟಾ ಮುಗಿದಾದ್ಮೇಲೆ ಮುಂದಿನ ವರ್ಷ ಮುಂದಿನ ವರ್ಷ ಸಾಧನೆ ಕೊಡಬೇಕು ಅಂತಿದೆ. ಇವರು ಸುಮಾರು 5 ವರ್ಷದಿಂದ ನಾವು ಆರ್ಡಿಯ ದಾಖಲಾತಿಯನ್ನು ಕೇಳಿದಂತ ಸಂದರ್ಭದಲ್ಲಿ 30 ದಿನ ಆದರೂ ಯಾವುದೇ ರೀತಿಯ ಅದಕ್ಕೆ ಇಬ್ಬರವನ್ನು ಕೊಟ್ಟಿಲ್ಲ. ನಂತರ ಪ್ರಥಮ ಮನವಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೂ ಕೂಡ ಇವರು ಚೆಕ್ಕಿಲ್ಲ. ನಂತರ ಮೇಲ್ಮನವಿ ಪ್ರಾಧಿಕಾರ ಆಗ್ತಕ್ಕಂಥ ಸಂದರ್ಭದಲ್ಲಿ ಇವರು ಇಲಾಖೆ ದಾಖಲಾತಿಯನ್ನು ಕಳಿಸ್ಕೊಡ್ತಾರೆ. ಅಲ್ಲಿದ್ದರಿಂದ ಇವರು ಚೆಕ್ಕಲ್ಲ, ಯಾವುದೇ ಮಾಹಿತಿಯನ್ನು ಕೇಳಿದ್ರೆ ಅದನ್ನ ಕೊಡುವಂತ ಕೆಲಸಗಳನ್ನೇ ಮಾಡಲಿಲ್ಲ. ಹಾಗೂ ಇನ್ನು ಗುರುತರ ಆರೋಪಗಳು ಮೇಲೆ ಏನಿದೆ ಅಂತಂದ್ರೆ, ಕಲಾಮಂದಿರ ಹಾಗೂ ರಂಗಾಯಣ ಎರಡಕ್ಕೂ ಒಂದೇ ಕಡೆ ಇಟ್ಟಿರೋದು. ಕಲಾಮಂದಿರ ಹಾಗೂ ರಂಗಾಯಣ, ಕಲಾಮಂದಿರದಲ್ಲಿ ಕರೆಂಟ್ ಇದ್ದಂತ ಸಂದರ್ಭದಲ್ಲಿ ರಂಗಾಯಣ ನಿರ್ದೇಶಕರು ಹೋಗ್ಬಿಟ್ಟು 5.5 ಲಕ್ಷ ಇಲಾಖೆಯಿಂದ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಕರೆಂಟ್ ಇದೊಂದು ಸಂದರ್ಭ ಕಲಾಮಂದಿರ ಇರೋದ್ರೆ ನಿಮಗೆ ದುಡ್ಡು ತಗೋತಾರೆ, ಅಲ್ಲಿಗೆ ಅವ್ರಿಗೆ ವೇದಿಕೆ ಆ ದುಡ್ಡು ಕರೆಂಟ್ ಕಟ್ಟಕ್ಕಾಗಿಲ್ಲ ಅಂತಂದ್ರೆ, ಹಾಗೂ ಯುವೇ ಸಿಬ್ಬಂದಿಯವ್ರಿಗೆ ಯುವಿಗೆ ಸಿಬ್ಬಂದಿಯವ್ರಿಗೆ ಇಲಾಖೆಯಿಂದ ಸಂಬಳ ಬಂದಿದ್ದ ತಲೆಕೆಡಿಸ್ಕೊಳ್ಳಲ್ಲ. ಅದನ್ನು ಕೂಡ ರಂಗಾಯಣ ನಿರ್ದೇಶಕರು ಮಾಡಿಸಿಕೊಂಡಿದ್ದಾರೆ. ಆ ಇಲಾಖೆಯಿಂದ ಈ ಇಲಾಖೆ ಬಂದಿರತಕ್ಕಂಥ ಇವರು 5 ವರ್ಷ ಏನು ಆಡಳಿತಾವಧಿಯನ್ನು ಮಾಡಿದರೆ 5 ವರ್ಷದಲ್ಲೂ ಕೂಡ ಇವರು ಕಲಾವಿದರಿಗೆ ನ್ಯಾಯವನ್ನು ರಕ್ಷಿಸಿಲ್ಲ. ಇವೊಂದು ಇದಿದೆ ಸೋರುತ್ತಿರುವುದು ಮನೆ ಮಾಡಲಿ ಅಭಿಯಾನದಿಂದ ಅಂತ. ಸೋರುತ್ತಿರುವುದು ಮೈಸೂರಿನ ಕಲಾವಿದರ ಮನೆ ಮಾಡಲಿ ಚೆನ್ನಪ್ಪ ಅವರ ದುರಾಡಳಿತದಿಂದ ಹಾಗೂ ಭ್ರಷ್ಟಾಚಾರದಿಂದ. ಅದಕ್ಕೆ ನಾನು ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದೀನಿ. ಚೆನ್ನಪ್ಪ ಅವರಿದ್ದಂಥ ಸಂದರ್ಭದಲ್ಲಿ ಹಲವಾರು ದಾಖಲಾತಿಗಳನ್ನ ಕೂಡ ನಾವು ಕೈಕೊಟ್ಟಿದ್ದೀನಿ. ಪೌರಾಣಿಕ ನಾಟಕಗಳಿಗೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಪೌರಾಣಿಕ ನಾಟಕಗಳಿಗೆ ಕೇವಲ 10,000 ಬಿಡುಗಡೆ ಮಾಡ್ತಾರೆ, ಹಾಗೂ ನಗರ ಪ್ರದೇಶದಲ್ಲಿರ್ತಕ್ಕಂಥ ಪೌರಾಣಿಕ ನಾಟಕಗಳಿಗೆ 30,000 ಬಿಡುಗಡೆ ಮಾಡ್ತಾರೆ. ಇಲಾಖೆಯ ನಿಯಮಾವಳಿ ಇರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಒತ್ತು ಕೊಡುವಂಥ ಕೆಲಸಗಳನ್ನ ಮಾಡಬೇಕು. ಮೈಸೂರಿನ ಹಲವಾರು ತಾಲೂಕುಗಳು ಬರ್ತವೆ, 7-8 ತಾಲೂಕುಗಳು ಬರ್ತವೆ. ತಾಲೂಕುಗಳಲ್ಲಿ ಸಾಮಾಜಿಕ ನ್ಯಾಯವನ್ನು ಒದಗಿಸಿಲ್ಲ, ಹಾಗೂ ಒಂದೇ ತಂಡಕ್ಕೆ 5-6 ಬಾರಿ ಇವರು ಪ್ರಾಯೋಜಕ ಕೊಡುವಂಥ ಕೆಲಸಗಳನ್ನ ಮಾಡಿದ್ದಾರೆ.